ಸರಿ ಕೆರೆಯನ್ನು ಕೆರೆಯನ್ನು ಅಂತ ತುಂಬಾ ಸಂತೋಷ ಆಗಿದೆ. ನಾನು ನನ್ನನ್ನ ಆನಂದಿಯವರು ಈ ಒಂದು ಇದಕ್ಕೆ ಪರಿಚಯವನ್ನು ಮಾಡಿದ್ರು. ಕಳೆದ ಒಂದೂವರೆ ವರ್ಷದಿಂದ ನನಗೆ ಈ ವಿಚಾರವನ್ನ ಹೇಳಿದ್ರು, ಆದರೆ ನಾನು ಅದಕ್ಕೆ ತೊಡಗಿಸ್ಕೊಳ್ಳಿಕ್ಕಾಗಿರಲಿಲ್ಲ. ನನ್ನನ್ನು ಅವರು ಮಾತಾಡಿದಾಗ ಒಂದಷ್ಟು ನಾನು ಬ್ಯುಸಿ ಆಗಿದ್ದೆ. ಬ್ಯುಸಿ ಆಗಲಿಕ್ಕೆ ಕಾರಣ ಏನಂದರೆ, ಈಗ ಪ್ರಕಾಶ್ ಅವರು ಮಾತಾಡಿದರು ತಂಬಾಕಿನ ಬಗ್ಗೆ. ನಾನು ಆಲ್ ಇಂಡಿಯಾ ಟೊಬ್ಯಾಕೋ ಬೋರ್ಡ್ನ ರೈತ ಪ್ರತಿನಿಧಿಯಾಗಿ ಸರ್ಕಾರದ ಪರವಾಗಿ ನಾನು ಕಳೆದ ಮೇ 30ನೇ ತಾರೀಕುವರೆಗೆ ಕೆಲಸವನ್ನು ಮಾಡಿದೆ ಸರ್ಕಾರದ ಪ್ರತಿನಿಧಿಯಾಗಿ. ಹಾಗಾಗಿ ಆನಂದ್ ಅವರು ಒಂದಷ್ಟು ನನಗೆ ಈ ರೈತರ ಒಂದು ಏನು ಆಂಧ್ರ ಮತ್ತು ತಂಬಾಕು ಬೆಳೀತಕ್ಕಂಥ ಪ್ರದೇಶ ಅಂದರೆ ವಜ್ರೀಯ ತಂಬಾಕು ಆಂಧ್ರ ಮತ್ತು ಕರ್ನಾಟಕ ಎರಡು ಕಡೆ ಮಾತ್ರ ಇರೋವಂಥದ್ದು, ಇನ್ನು ಮಿಕ್ಕಂತೆ 7 ರೀತಿ ಟೊಬ್ಯಾಕೋ ಇದೆ. ಆ ಇದಕ್ಕೆ ಈ ಒಂದು ವಜ್ರೀಯ ತಂಬಾಕುಗೆ ಮಾತ್ರ ಇದ್ದೆ. ಆ ಇದರಾಗಿ ನನಗೆ ಒಂದಷ್ಟು ರೈತರ ಒಂದಷ್ಟು ಸಂಪರ್ಕ ಇದ್ದಿದ್ದರಿಂದ ಆನಂದ್ ಅವರು ಹೇಳಿದ್ರನ್ನ ಈ ದಿನ ಯಾಕೆ ನಾನು ಅವ್ರ ಹತ್ರ ಹೋಗಿ ಇದು ಮಾಡಬಾರ್ದು ಅಂತೇಳಿ ಒಂದಷ್ಟು ಸಾಕಷ್ಟು ರೈತರಿಗೆ ಡೆಮೋ ಮಾಡಿಸಿದ್ವಿ. ಸಲ ಡೆಮೋ ಮಾಡಿಸಿದ್ರೆ ಅಲ್ಲಿ ಒಂದಷ್ಟು ಜನಕ್ಕೆ ವ್ಯತ್ಯಾಸ ಕಂಡಿದೆ. ಅಂದರೆ ತಂಬಾಕಿನಲ್ಲಿ ಅವರಿಗೆ ಬೇಕಾಗಿರ್ತಕ್ಕಂಥದ್ದು ಏನಂದರೆ ಒಳ್ಳೆಯ ಗುಣಮಟ್ಟದ ಹೊಗೆಸೊಪ್ಪು, ಅಂದರೆ ಕ್ಯೂರಿಂಗ್ ಚೆನ್ನಾಗಿ ಬರಬೇಕು. ಕ್ಯೂರಿಂಗ್ ಫೇಲ್ ಆದರೆ ರೇಟು ಡೌನ್ ಆಗುತ್ತೆ. ನಾವು ಆ ಥರ ಸಿಗುತ್ತೆ ಅಂತೇಳಿ ಆನಂದ್ ಅವ್ರು ಹೇಳಿದಾಗ ನಾನು ಸಾಕಷ್ಟು ಜನಕ್ಕೆ ಕೊಟ್ಟಿದ್ದೆ. ಆದರೆ ಈ ವರ್ಷದ ಅತಿಯಾದಂಥ ಮಳೆ, ಎಷ್ಟು ಮಳೆ ಆಗಿದೆ ಅಂದರೆ ನಮ್ಮ ಭಾಗದಲ್ಲಿ ಇಲ್ಲಾಗಿದೆಯೋ ಅನ್ನೋ ನನಗೆ ಅಷ್ಟಾಗಿ ಅನುಭವಕ್ಕಿಲ್ಲ. ನಮ್ಮ ಭಾಗದಲ್ಲಿ ಕಳೆದ 40-50 ವರ್ಷದಿಂದ ತಂಬಾಕು ಬೆಳೀತಾ ಇದ್ರು ಕೂಡ ಯಾವ ವರ್ಷನೂ ಈ ಯಥೇಚ್ಛವಾದಂಥ ಮಳೆ ಬಿದ್ದು ಬೆಳೆ ಹಾಳಾಗಿದೆ ಅನ್ನೋದನ್ನು ಈ 40 ವರ್ಷದಲ್ಲಿ ನೋಡೇ ಇರಲಿಲ್ಲ ರೈತರು. ಅದು ಆಂಧ್ರದಲ್ಲಿ ಮಾತ್ರ ಆಗ್ತಾ ಇತ್ತು, ಇದೇ ಮೊದಲನೇ ಬಾರಿಗೆ ಕರ್ನಾಟಕದಲ್ಲಿ ಆಗಿದೆ. ಹಾಗಾಗಿ ಒಂದಷ್ಟು ರಿಸಲ್ಟು ರೈತರಿಗೆ ಗೊತ್ತಾಗಿಲ್ಲ. ಆದರೂ ಹಾಗಾಗಿ ಒಂದಷ್ಟು ತಂಬಾಕು ಮೇಲೆ ಹೆಚ್ಚು ನಾವು ಕಾನ್ಸಂಟ್ರೇಟ್ ಅದನ್ನು ಮಾಡೋದು. ಅದಾದ ನಂತರ ನಾವು ಭತ್ತದ ಗದ್ದೆ ಒಂದಷ್ಟು ನೀರಾವರಿ ಇರೋದ್ರಿಂದ ಭತ್ತದ ಮೇಲೆ ಒಂದಷ್ಟು ಇದನ್ನು ಮಾಡಿದೆ. ನಮ್ಮ ಒಬ್ಬ ತುಂಬ ಪರಮಾಪ್ತ ಸ್ನೇಹಿತ, ನಾನು ಕೂಡ ಗದ್ದೆಗೆ ಹಾಕಿದ್ದೀನಿ. ಅವನಿಗೆ ನಾನು ಏನೇ ಹೇಳಿದ್ರು ಕೇಳ್ತಾನೆ. ಅವನಿಗೆ ಓರಿಕೆಯನ್ನು ತಗೊಂಡೋಗಿ ಕೊಟ್ಟಿದ್ದೆ ಕಳೆದ 20 ದಿವಸದಿಂದ. ಅವನು ಒಂದು 20 ವರ್ಷಗಳಿಂದ ಗದ್ದೆಯನ್ನು ಮಾಡ್ತಾ ಇದ್ದಾನೆ. ಅವನ ಅನುಭವನ ಹಂಚ್ಕೊಂಡ ಏನಂದರೆ, ನಾ 20 ವರ್ಷದಿಂದ ಗದ್ದೆ ಮಾಡಿದಾಗಲಿಂದ ಕೂಡ ಈ ಮಟ್ಟದ ಬೆಳವಣಿಗೆಯನ್ನು ನೋಡಿಲ್ಲ, ಈ ವರ್ಷ ತುಂಬ ಚೆನ್ನಾಗಿದೆ ಅಂತೇಳಿ. ಕಡೆಗೆ ಅವನು ಹೂ ಕೂಡ ಬೆಳೀತಾರೆ, ಹೂಗ ಅಪ್ಲೈ ಮಾಡಿದ್ದಾನೆ. ಅದ್ರ ಜೊತೆಗೆ ಅವರ ಏನು ಯಾರು ಇಂಟ್ರೆಸ್ಟ್ ಇದೆ ಅಕ್ಕ ಮತ್ತು ಭಾವ ಅವ್ರಗಳಿಗೂ ಹೇಳಿ ಬೇರೆ ಕಡೆಗೂ ಹೇಳಿದ್ದಾನೆ. ಹಾಗಾಗಿ ಒಂದಷ್ಟು ಹೊಸ ಅನುಭವ ಆಗಿದೆ ನನಗೆ. ಈಗ ಮೊದಲನೇ ಬಾರಿಗೆ ತೊಡಗಿಸ್ಕೊಂಡಿದ್ದೀನಿ, ಇನ್ನು ಯಾವುದೇ ಒಂದು ಬಿಸ್ನೆಸ್ಸನ್ನು ಪ್ರಾರಂಭ ಮಾಡಿಲ್ಲ, ಇನ್ನು ಮುಂದೆ ಪ್ರಾರಂಭ ಮಾಡಬೇಕು ಅಂತೇಳಿ ಬಂದ ನಂತರ ನನಗೆ ಅನಿಸ್ತಾ ಇದೆ. ಧನ್ಯವಾದಗಳು.